ಕಳೆದ ಮೂರು ದಿನಗಳಿಂದ ಸುಮಲತಾ ಮತ್ತು ಎಚ್ ಡಿ ಕುಮಾರಸ್ವಾಮಿರವರ ಮಧ್ಯೆ ದೊಡ್ಡ ಮಾತಿನ ಯುದ್ಧವೇ ಶುರುವಾಗಿದೆ. ಯಾವಾಗ ಕುಮಾರಸ್ವಾಮಿ ಅವರು ಸುಮಲತಾರವರನ್ನ ಕೆಣಕಿದ್ರೋ ಆವಾಗಿನಿಂದ ಸಿಕ್ಕಾಪಟ್ಟೆ ಟ್ರೋಲ್ ಆಗುತ್ತಿದ್ದಾರೆ. ಕೆಆರ್ಎಸ್ ಡ್ಯಾಂ ಬಿರುಕು ಬಿಟ್ಟಿದೆ ಎಂದು ಧ್ವನಿ ಎತ್ತಿದ ಸುಮಲತಾರವರ ವಿರುದ್ಧ ಡ್ಯಾಂ ಸೋರಿಕೆ ಆಗ್ತಿದ್ರೆ ನೀರು ಹೋಗದಂತೆ ಸುಮಲತಾರವರನ್ನೇ ಕೆಆರ್ಎಸ್ ಬಾಗಿಲಿಗೆ ಅಡ್ಡಡ ಮಲಗಿಸಿ ಎಂದು ವ್ಯಂಗ್ಯವಾಗಿ ಮಾತನಾಡಿದ್ದಾರೆ. ಇದರಿಂದ ಸುಮಲತಾ ಮತ್ತು ಅಂಬಿ ಅಭಿಮಾನಿಗಳು ಒಂದು ಕಡೆಯಾದ್ರೆ ಕುಮಾರಸ್ವಾಮಿರವರ ಅಭಿಮಾನಿಗಳು ತೀವ್ರ ಟ್ರೋಲ್ಗಳನ್ನು ಮಾಡುತ್ತಿದ್ದಾರೆ. ಈಗ ಈ ವಿಷಯಕ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಎಂಟ್ರಿ ನೀಡಿ ಕುಮಾರಸ್ವಾಮಿ ಅವರಿಗೆ ಮುಟ್ಟಿ ನೋಡಿಕೊಳ್ಳೋ ಹಾಗೆ ಕೊಟ್ಟಿದ್ದಾರೆ. ಅಸಲಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಹೇಳಿದ್ದಾದ್ರೂ ಏನು ಎಲ್ಲವನ್ನು ನೋಡುವ ಮುನ್ನ ನೀವು ಕೂಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಅಭಿಮಾನಿಯಾಗಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಸುಮಲತಾ ಮತ್ತು ಕುಮಾರಸ್ವಾಮಿರವರ ಮಧ್ಯೆ ಮಾತಿನ ಜಗಳ ದಿನೇ ದಿನೇ ಜಾಸ್ತಿನೇ ಆಗ್ತಿದೆ. ಅದರಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅಂಬರೀಶ್ ರವರ ಮುಂದೆ ಕೈಕಟ್ಟಿ ನಿಂತಿರುವ ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿದೆ. ಹುಲಿಯ ಮುಂದೆ ಹೇಗೆ ಇಲ್ಲಿ ಕೈಕಟ್ಟಿ ನಿಂತಿದೆ ಅಂತೆಲ್ಲ ಅಂಬಿರವರ ಅಭಿಮಾನಿಗಳು ಟ್ರೋಲ್ ಮಾಡುತ್ತಿದ್ದಾರೆ. ಮತ್ತೊಂದು ಕಡೆ ಇಂದು ನಿಖಿಲ್ ಕುಮಾರಸ್ವಾಮಿರವರು ಕೂಡ ಸುಮಲತಾರವರಿಗೆ ರಾಜಕೀಯದ ಅನುಭವವೇ ಇಲ್ಲ ಎಂಬುವ ಮಾತನ್ನು ಹೇಳಿ ಅವರು ಕೂಡ ಸಿಕ್ಕಾಪಟ್ಟೆ ಟ್ರೋಲ್ ಆಗುತ್ತಿದ್ದಾರೆ. ಇನ್ನು ಸುಮಲತಾರವರ ಗೆಲುವಿಗೆ ಕಾರಣರಾಗಿದ್ದ ದರ್ಶನ್ ರವರು ಇದರ ಬಗ್ಗೆ ಈ ರೀತಿ ಮಾತನಾಡಿದ್ದಾರೆ. ಒಂದು ಹೆಣ್ಣಿಗೆ ಗೌರವ ನೀಡಿ ಮಾತನಾಡಬೇಕು. ಅವರ ಮನೆಯಲ್ಲೂ ಕೂಡ ಹೆಣ್ಣು ಮಕ್ಕಳಿದ್ದಾರೆ. ಅವರನ್ನ ಕೆಆರ್ಎಸ್ ಮುಂದೆ ಅಡ್ಡಡ್ಡವಾಗಿ ಮಲಗಿಸಿ ಅಂತ ಯಾರಾದ್ರೂ ಹೇಳಿದ್ರೆ ಬಿಟ್ಬಿಡ್ತಾರಾ? ಸುಮ್ಮನೆ ನಾಲಿಗೆ ಇದೆ ಅಂತ ಬಾಯಿಗೆ ಬಂದ ಹಾಗೆ ಮಾತನಾಡಬಾರ್ದು. ಈ ಮುಂಚೆಯೇ ಇವರು ಮುಖ್ಯಮಂತ್ರಿ ಆಗಿದ್ದವರು. ಇವರೇ ಈ ರೀತಿ ಮಾತನಾಡಿದ್ರೆ ಇನ್ನ ನಮ್ಮ ಜನ ಏನ್ ಕಲಿತಾರೆ ಹೇಳಿ? ಮತ್ತು ಇವರ ಮಾತುಗಳು ಇವರ ವ್ಯಕ್ತಿತ್ವವನ್ನ ತೋರಿಸುತ್ತದೆ. ಇದೇ ರೀತಿ ಮಾತನಾಡಿದ್ರೆ ಜನನೇ ಒಂದು ದಿನ ಇವರಿಗೆ ಬುದ್ಧಿ ಕಲಿಸುತ್ತಾರೆ ಎಂದು ಖಡಕ್ ಆಗಿ ದರ್ಶನ್ ರವರು ಹೇಳಿದ್ದಾರೆ. ನಿಮಗೇನನ್ಸುತ್ತೆ ಸ್ನೇಹಿತರೆ, ಈ ವಿಷಯದಲ್ಲಿ ದರ್ಶನ್ ರವರು ಹೇಳಿದ್ದು ಸರಿನಾ? ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ, ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.